ಹೇಳಿ ಅವಳೇ ತಾನೆ ಫೋನ್ ಮಾಡಿದ್ದು ಎಲ್ಲಿ ಹೋಗಿದಾಳೆ ಅಂತ ಅದು ಫ್ರೆಂಡ್ ಮನೆಗೆ ಹೋಗಿದಾಳೆ ಸುಳ್ಳು ಹೇಳಬೇಡಿ ಕಾವ್ಯ ನನಗೆ ಚೆನ್ನಾಗಿ ಗೊತ್ತು ಅವಳ ಹುಡುಗನ ಮನೆಗೆ ಹೋಗಿದಾಳೆ ತಾನೆ ಇಲ್ಲ ಇಲ್ಲ ಆತರ ಏನಿಲ್ಲ ನನಗೆ ಎಲ್ಲ ಅರ್ಥ ಆಗುತ್ತೆ ಅವಳು ಅಲ್ಲೇ ಹೋಗಿರ್ತಾಳೆ ನನಗೆ ಆ ಹುಡುಗನ ಮನೆ ಅಡ್ರೆಸ್ ಕೊಡಿ ಅಡ್ರೆಸ್ ಅಡ್ರೆಸ್ ನನಗೆ ಗೊತ್ತಿಲ್ಲ ಇದನ್ನ ನಾನು ನಂಬಬೇಕಾ ಆ ಹುಡುಗನ ಮನೆಯಲ್ಲಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಸೋ ಪ್ಲೀಸ್ ಆ ಹುಡುಗನ ಅಡ್ರೆಸ್ ಕೊಡಿ ನಿಮ್ಮ ಮನೆಯವರಿಂದ ಕೆಲವು ವಿಷಯಗಳನ್ನು ಮುಚ್ಚಿಡ್ತಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಹೆದರ್ಕೊಳ್ಳೋದ್ರಲ್ಲಿ ಅದು ಗೊತ್ತಾಗ್ತಿದೆ ಅದು ಏನು ಅಂತ ನನಗೆ ಹೇಳಿ ಕಾವ್ಯ ಇಲ್ಲ ಹಾಗೇನಿಲ್ಲ ಏನು ಮುಚ್ಚಿಡ್ತಾ ಇಲ್ಲ ಸರಿ ನಿಮಗೆ ಹೇಳೋ ಕಷ್ಟ ಆದ್ರೆ ಆ ಹುಡುಗನ ಮನೆ ಅಡ್ರೆಸ್ ಆದ್ರೂ ನನಗೆ ಕೊಡಿ ನಾನು ಹೋಗಿ ವಿಚಾರಿಸ್ತೀನಿ ಆ ಹುಡುಗ ಒಳ್ಳೆಯವನ ಕೆಟ್ಟವನ ಅಂತ ನನಗೆ ಗೊತ್ತಾಗಬೇಕು ಅತ್ತೆ ಮಾವ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಇಷ್ಟಕ್ಕೆಲ್ಲ ಅಂದ್ರೆ ಇನ್ನ ಯಾವುದಕ್ಕೆ ಪೊಲೀಸ್ ಅವರನ್ನ ಕರೆಯೋದಕ್ಕೆ ಹೋಗೋದು ಮದುವೆ ದಿಬ್ಬಣ್ಣ ನಾಮಕರಣ ಮುಂಜಿ ಕರೆಯೋದಕ್ಕೆ ಹೋಗೋದು ಪೊಲೀಸ್ ಇರದೇ ಇದಕ್ಕೆ ಕಳ್ಳರನ್ನ ಹಿಡಿದುಕೊಳ್ಳೋದಕ್ಕೆ ಮತ್ತೆ ಕಳ್ಳನ ತರ ಆರ್ತಿದನಲ್ಲ ಇವನು ಯಾಕೆ ಮನೆಗೆ ಬಂದಿರೋರು ಯಾರು ಇರಬಹುದು ಅಪ್ಪ ಅಮ್ಮ ಮಗಳು ಅಂತ ಬೇರೆ ಹೇಳ್ತಿದ್ದಾರೆ ಆ ಹುಡುಗಿ ಜೊತೆ ಏನಾದರೂ ಇವನಿಗೆ ಸಂಬಂಧ ಇರಬಹುದಾ ಅತ್ತೆ ನೀವು ಹೇಳ್ತಿರೋದು ಸರಿಯಾಗಿದೆ ಅತ್ತೆ ರೀ ನಡಿರಿ ಕಂಪ್ಲೇಂಟ್ ಕೊಟ್ಟು ಬರೋಣ ಭಾಗ್ಯನಿ ನಮ್ಮನ್ನ ಮಾತಿಗೆಲ್ಲ ತಾಳ ಹಾಕ್ತಿದ್ಯಲ್ಲ ಇಲ್ಲಿ ಪೂಜೆ ನಡೆಯುತ್ತಿದೆ ಜನರೆಲ್ಲ ಬಂದಿದ್ದಾರೆ ಇಂತ ಟೈಮ್ ನಲ್ಲಿ ಪೊಲೀಸ್ ಸ್ಟೇಷನ್ ಗೆ ಹೋಗೋದು ಚೆನ್ನಾಗಿ ಕಾಣ್ಸತ್ತಾ ಹಬ್ಬದ ದಿನ ಮನೆಯಲ್ಲಿ ಬೆಳ್ಳಿ ಸಾಮಾನು ಕಳು ಆಗಿರೋದು ಚೆನ್ನಾಗಿ ಕಾಣ್ಸತ್ತಾ ನಿಮಗೆ ಇಂಥ ಶುಭ ದಿನದಲ್ಲಿ ಇಂಥ ಘಟನೆ ಆಯ್ತಲ್ಲ ಅದೇ ಅಪಶಕುನ ಕಣೋ ಏನೋ ದೇವರು ಒಂದು ದಾರಿ ತೋರಿಸಿದಾನೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಲೇಬೇಕು ದೂಸರಾ ಮಾತಾಡ ಕೂರ್ದು ನೀನು ನೀರ್ ಬೇಕು ಅಂತ ನಾಟಕ ಮಾಡ್ಕೊಂಡು ಮನೆಯೊಳಗೆ ಬಂದು ಎಲ್ಲ ದೋಚಿಕೊಂಡು ಹೋಗಿದಾರಲ್ಲ ಅವರನ್ನ ಸುಮ್ಮನೆ ಬಿಡಕಾಗುತ್ತಾ ಹೌದು ಕುಸುಮ ಇಂತವರಿಂದ ಒಳ್ಳೆವರು ನಂಬಕಾಗಲ್ಲ ಕಂಪ್ಲೇಂಟ್ ಕೊಡೋಣ ಹೂಮಾವ ಇವತ್ತು ನಮ್ಮ ಮನೆ ನಾಳೆ ಇನ್ನೊಂದು ಮನೆ ಇವರದೆಲ್ಲ ದೊಡ್ಡ ದೊಡ್ಡ ಗ್ಯಾಂಗೇ ಇರುತ್ತಂತೆ ನಾನು ಕೇಳಿದಿನಿ ಇವರುಗಳನ್ನ ಹೀಗೆ ಬಿಟ್ರೆ ಇನ್ನ ಎಷ್ಟು ಮನೆಯಲ್ಲಿ ಕಳ್ಳತನ ಮಾಡ್ತಾರೋ ಏನೋ ಅದಕ್ಕೂ ಮೊದಲೇ ನಾವು ಪೊಲೀಸ್ ಸ್ಟೇಷನ್ ಹೋಗಿ ವಿಷಯ ಹೀಗಿದೆ ಅಂತ ಹೇಳಿಬಿಡಬೇಕು ಓ ಗಾಡ್ ಈಗೇನಾದರೂ ಕಂಪ್ಲೇಂಟ್ ಕೊಟ್ಟು ಅದರಿಂದ ಶ್ರೇಷ್ಠನ್ ಫ್ಯಾಮಿಲಿ ಬಗ್ಗೆ ಇನ್ಫರ್ಮೇಷನ್ ಸಿಕ್ಕಿದ್ರೆ ಅವರು ಕಳ್ಳರಲ್ಲ ಶ್ರೇಷ್ಠನ್ ಫ್ಯಾಮಿಲಿ ಅಂತ ಗೊತ್ತಾಗುತ್ತೆ ಅವರು ಯಾಕೆ ಮನೆಗೆ ಬಂದಿದ್ರು ಅಂದ್ರೆ ಏನು ಹೇಳಲಿ ನಾನು ದರಿದ್ರ ಸುಂದರಿ ದುಡ್ಡಲ್ಲದೆ ಮನೆ ವಸ್ತುಗೂ ಏನಾದರೂ ಕೈ ಹಾಕಿದ್ಲ ಛೆ ಏನು ಯೋಚನೆ ಮಾಡ್ತಿದೀಯಪ್ಪ ನಿಮ್ಮಮ್ಮ ಹೇಳಿದ್ರು ಇನ್ನು ಇಲ್ಲೇ ನಿಂತಿದೀಯಾ ಹೋಗು ಕಂಪ್ಲೇಂಟ್ ಕೊಡ್ ಬಾ ಇವತ್ತು ಪೊಲೀಸ್ ಬರಲೇಬೇಕು ಕಳ್ಳನ್ನ ಹಿಡಿಲೇಬೇಕು ಹೋಗು ಸಾಕಾಗಿದೆ ನಂಗೂ ಆ ಕಡೆಯಿಂದ ಮನೆಯವರ ಪ್ರೆಶರ್ ಈ ಕಡೆಯಿಂದ ಇವಳ ಪ್ರೆಶರ್ ಎಲ್ಲ ಹೇಳಿದ್ರೆ ಅವಳು ನನ್ನ ಸಾಯಿಸ್ತಾಳೆ ಹೇಳಿಲ್ಲ ಅಂದ್ರೆ ನಮ್ಮಮ್ಮ ನನ್ನ ಸಾಯಿಸ್ತಾಳೆ ನಾನು ಏನು ಮಾಡ್ಲಿ ನೀವೇ ಹೇಳಿ ಕಾವ್ಯ ಕಾವ್ಯ ಸಮಾಧಾನ ಏನು ಆಗಲ್ಲ ನಿಮಗೆ ಮನೆಯವರ ಹತ್ರ ಹೇಳಕ್ಕೆ ಭಯ ಆದ್ರೆ ನನ್ನ ಹತ್ರ ಹೇಳಿ ನಾನು ಏನಾದರೂ ಮಾಡ್ತೀನಿ ಏನು ಮಾಡ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಆ ಮದುವೆ ಮುರಿಬೇಕು ಅಷ್ಟೇ ಎಲ್ಲ ಇಲ್ಲೇ ನಿಂತು ಹೋದ್ರೆ ಒಳ್ಳೇದು ಅವನು ಸರಿ ಇಲ್ಲ ಕಾವ್ಯ ನೀವು ಏನು ಹೇಳ್ತಾ ಇದ್ದೀರಾ ನೀವು ಎಲ್ಲ ವಿಷಯನು ಕರೆಕ್ಟ್ ಆಗಿ ಹೇಳಿ ಅವನು ಸರಿ ಇಲ್ಲ ಅಂದ್ರೆ ಹೇಗೆ ಅದನ್ನೆಲ್ಲ ನನ್ನ ಹತ್ರ ಕೇಳಬೇಡಿ ಹೇಳೋ ಸ್ಥಿತಿಯಲ್ಲಿ ನಾನಿಲ್ಲ ನನ್ನ ಬಾಯಿ ಬಿಡಬಾರದು ಅಂತ ಶ್ರೇಷ್ಠ ನಮ್ಮ ಅಮ್ಮನ ಮೇಲೆ ಆಣೆ ಹಾಕಿಸ್ಕೊಂಡಿದ್ದಾಳೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ನೀವೇ ಉತ್ತರ ಕಂಡುಹಿಡಿಯಿರಿ ಆದ್ರೆ ಶ್ರೇಷ್ಠಗೆ ಆ ಹುಡುಗ ಒಳ್ಳೆ ಜೋಡಿ ಅಂತ ಅಲ್ವೇ ಅಲ್ಲ ಏನಂದೆ ನೀನು ಚಿಕ್ಕ ವಿಷಯನ ನಮ್ಮ ಮನೆಯಲ್ಲಿ ಕಳ್ಳತನ ಆಗಿರೋದು ನಿನಗೆ ಚಿಕ್ಕ ವಿಷಯನ ಇದು ಮರ್ಯಾದಸ್ತ್ರ ಮನೆ
ಮಾನ ಮರ್ಯಾದೆ ಇಲ್ಲದೆ ನೀರ್ ಕೇಳ್ಕೊಂಡು ಬಂದು ಎಲ್ಲ ದೋಚ್ಕೊಂಡು ಹೋಗಿರೋದು ಅವರು. ಅವರ ಬಗ್ಗೆ ದೂರ್ ಕೊಡಕ್ಕೆ ಹೋಗ್ತಿರೋದು ನಾವು ಪೊಲೀಸ್ ಸ್ಟೇಷನ್ಗೆ. ಬಾಯಿ ಮುಚ್ಕೊಂಡು ಹೋಗು. ಅದು ಹಾಗಲ್ಲಮ್ಮ. ಮತ್ತೆ ಹೇಗೆ ನಿಮ್ಮ ಅಮ್ಮಗೆ ಅವರ ಅಮ್ಮ ಕೊಟ್ಟಿರೋ ಬೆಳ್ಳಿ ಸಾಮಾನುಗಳವು ಅದು ಅಷ್ಟು ಸದ್ರ ಆಗೋಯ್ತಾ ನಿನಗೆ? ಅಮ್ಮ ನಾಳೆ ಕಾವೇರಿ ಮನೆಯಿಂದ ಬಂದು ಎಲ್ಲಿ ತೋರಿಸು ನಾ ಕೊಟ್ಟಿದ್ ಬೆಳ್ಳಿ ಸಾಮಾನ ಎಲ್ಲ ನಾ ನೋಡ್ಬೇಕು ಅಂದ್ರೆ ಏನ್ ಉತ್ತರ ಹೇಳಿ ಅವ್ರಿಗೆ? ನನ್ನ ಅತ್ತೆ ಅಂದ್ರೆ ನಿನ್ನ ಅಜ್ಜಿ ಮೇಲಿಂದ ಏನೆ ಕುಸುಮ ಎಲ್ಲ ಬೆಳ್ಳಿ ಪಾತ್ರೆ ಕಳ್ಕೊಂಡ್ಬಿಟ್ಟಿ ಅಂತ ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೇನ್ ಉತ್ತರ ಹೇಳಿ? ನಾನು ನನ್ನ ಭಾವನೆ ಬಗ್ಗೆ ನನ್ನ ತವ್ರ ಮನೇಲಿ ಕೊಟ್ಟಿರೋ ಬೆಳ್ಳಿ ಪಾತ್ರೆ ಬಗ್ಗೆ ನಿನಗ್ ಸ್ವಲ್ಪ ಆದ್ರೂ ಗೌರವ ಬೇಡ್ರೇನೋ? ಅಮ್ಮ ಹಾಗಲ್ಲಮ್ಮ. ಅದ್ ಹೇಗೋ ಆತರ ಮಾತಾಡ್ತೀಯ ನೀನು? ಇಷ್ಟು ವರ್ಷದಿಂದ ನಾನು ನನ್ ತವ್ರ ಮನೇಲಿ ಕೊಟ್ಟಿರೋ ಬೆಳ್ಳಿ ಪಾತ್ರೆನ ಎಷ್ಟು ಜೋಪಾನ ಮಾಡಿದೀನಿ ಗೊತ್ತಾ? ಒಂದೇ ಒಂದು ಉದ್ಧರಣೆ ಕಳ್ಕೊಂಡಿರ್ಲಿಲ್ಲ ನಾನು. ಏನೇನೆಲ್ಲ ಹಾಕಿ ತಿಕ್ಕಿ ತಿಕ್ಕಿ ಇವತ್ತ ಅಂಗಡಿಯಿಂದ ತಂದಿರೋ ತರ ಫಳ 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 ಅಂತ ಇಟ್ಟಿದ್ದೆ. ನೋಡಪ್ಪ ನೀನು ದೊಡ್ಡ ಮನುಷ್ಯ, ನೀನ್ ಸ್ಟೇಷನ್ ಹೋಗ್ತಾ ಇದ್ರೆ ಅಷ್ಟೇ ಹೋಯ್ತು. ನಾ ಹೋಗ್ತೀನಿ, ನನ್ ಕಾಲ್ ಮುರಿದಿದ್ರು ಕಾಲ್ ನೋವಾದ್ರು ಕುಂಟ್ಕೊಂಡೇ ಹೋಗ್ತೀನಿ. ಏನ್ ತ್ರಿಶಂಕು ಇದು? ಹೋದ್ರೆ ಅಲ್ಲಿ ಲಾಕ್ ಹಾಕ್ತೀನಿ, ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ಲಾಕ್ ಹಾಕ್ತೀನಿ. ಅಯ್ಯೋ ಎಲ್ಲ ನನ್ ಕರ್ಮ ಈ ಶ್ರೇಷ್ಠ ಮನೆಯವರಿಂದ. ಛೇ, ಯಾಕಾದ್ರೂ ಈ ಮದುವೆ ವಿಷಯ ಬಂತು. ರಾಜ ಏನ್ ಯೋಚನೆ ಮಾಡ್ತಾ ಇದ್ದೀಯ ನೀನು? ಈಗ ಹೋಗ್ತೀಯ ಇಲ್ವೋ? ಕುಸುಮ ಇವನು ಹೋಗಿಲ್ಲ ಅಂದ್ರೆ ನಾನು ಹೋಗ್ತೀನಿ ಪೊಲೀಸ್ ಸ್ಟೇಷನ್ಗೆ. ಮಾವ ನೀವ್ ಯಾಕೆ ಸುಮ್ನೆ ಕಷ್ಟ ತಗೊಳ್ತೀರಿ? ನಾನು ಹೋಗಿ ಬರ್ತೀನಿ. ಖಂಡಿತ ಈ ನೀಚ ಏನೋ ಮಾಡಿದ್ದಾನೆ, ಅದಕ್ಕೆ ಪೊಲೀಸ್ ಅಂತ ಹೇಳಿದ ಕೂಡಲೇ ಹೆದರ್ಕೊಂಡ. ಬಿಡಬಾರ್ದು ಇವನ್ನ, ಇಲ್ಲಾಂದ್ರೆ ಹೆಂಡ್ತಿ ಅಪ್ಪ ಹೋಗ್ತೀನಿ ಅಂತ ಹೇಳಿದಾಗ್ಲೂ ಒಂದು ಮಾತು ಕೂಡ ಬೇಡ ನಾನು ಹೋಗ್ತೀನಿ ಅಂತ ಹೇಳಲಿಲ್ಲ. ಇಲ್ಲೇನೋ ದಗಲ್ಬಾಜಿ ಇದೆ, ನಾನು ಹುಷಾರಾಗಿ ಎಲ್ಲ ಪತ್ತೆ ಮಾಡಬೇಕು. ಇದನ್ನು ಕೆತ್ತಿದ್ರೆ ಏನಾದರೂ ಒಂದು ಗೊತ್ತಾಗೋ ಸಾಧ್ಯತೆ ಇದೆ. ಅತ್ತೆ ನಾ ಹೋಗಿ ಬರ್ಲಾ? ಬೇಡ, ನೀನೊಬ್ಳೆ ಎಲ್ಲಿಗೆ ಹೋಗ್ತೀಯ? ನಿಮ್ ರಾಜ ಹೋಗಿಲ್ಲ ಅಂದ್ರೆ ರಾಣಿ ಆದವಳು ಹೋಗ್ಲೇಬೇಕಲ್ವಾ? ಎಲ್ಲ ನನ್ ಮಗಳೇ ಮಾಡ್ಬೇಕು. ನೀವು ಸುಮ್ಮನಿರ್ತೀರಾ? ನಾನ್ ಹಾಗಾಗಕ್ಕೆ ಬಿಡೋದಿಲ್ಲ. ಅದ್ ಹೇಗ್ ಹೋಗಲ್ಲ ಅಂತಾನೆ ನಾನು ನೋಡ್ತೀನಿ. ಅಮ್ಮ ನೀನ್ ಅವಳ ಜೊತೆ ಪೊಲೀಸ್ ಸ್ಟೇಷನ್ ಹೋಗ್ತೀಯೋ ಇಲ್ವೋ ಅಷ್ಟೇ ಸಾಕು. ಹೋಗಿ ಹೋಗಿ, ಬೇಗ ಹೋಗಿ, ಕಳ್ಳರ ಹಿಡಿಯಕ್ಕೆ ತಡ ಮಾಡಬಾರ್ದು. ಅವ್ರು ಎಷ್ಟು ಬೇಗ ಸಿಗ್ತಾರೋ ಅಷ್ಟು ಒಳ್ಳೇದು. ಹೋಗಿ. ಮೊದ್ಲು ಈ ದರಿದ್ರ ಹಿಂಗ್ಸ್ ಬಾಯಿ ಮುಚ್ಚಿಸ್ಬೇಕು. ಇವರಿಂದ ನನಗೆ ಉಳ್ಗಾಲಾನೇ ಇಲ್ಲ. ಅಮ್ಮನಿಗೆ ತಲೆ ಕೆಡಿಸ್ತಿರೋದೇ ಈ ಹಿಂಗ್ಸು. ಅಪ್ಪ ಗಣೇಶ, ಕಳ್ಳರನ್ನ ಹಿಡಿದು ಕೊಟ್ಬಿಡಪ್ಪ, ಎಲ್ಲಾರ ಕಣ್ಣ ತೆರೆಸು, ಬೇಕಿದ್ರೆ ನೀನೇ ಪೊಲೀಸ್ ಅಪ್ಪನಾಗ್ ಬಾ. ಏನ್ ಒಳ್ಳೆ ಒಂದ್ ಬೆಳ್ಳಿ ಸಾಮಾನ್ ಹೋಗಿದ್ದಕ್ಕೆ ಆತರ ಆಡ್ತಿದ್ದಾರೆ! ಏನೋ ಒಂದ್ ದೊಡ್ಡ ಖಜಾನೆನೆ ಲೂಟಿ ಆದಂಗೆ. ಒಂದ್ ಹೋದ್ರೆ ಏನಾಯ್ತು, ಇನ್ನೊಂದ್ ಹತ್ತೆ ಕೊಡ್ತೀನಿ. ಚೆನ್ನಾಗಿ ಹೇಳ್ತೀರಿ ನೀವು, ಅತ್ತೆ ಅಮ್ಮ ಸುಮ್ನೆ ಅನ್ನಲ್ಲ ನಿಮ್ಗೆ. ಅಲ್ಲ ರೀ, ನೀವ್ ಹತ್ತಲ್ಲ ಸಾವಿರ ಕೊಡ್ತಿದ್ರು ತವ್ರ ಮನೆಯಿಂದ ಬಂದಿರೋ ಹುಡುಗರಿಗೆ ಸಮ ಆಗೋದಿಲ್ಲ ರೀ. ಪಾಪ ಅತ್ತೆಗೆ ಅವ್ರ ಅಮ್ಮ ಕೊಟ್ಟಿರೋ ಹುಡುಗರೇ ಅದು, ಎಷ್ಟು ಜೋಪಾನವಾಗಿ ಇಟ್ಕೊಂಡಿದ್ರು. ಆದ್ರೆ ಹಿಂದೆ ಅವ್ರ ಭಾವನೆನೆ ಇತ್ತು, ಈಗ ಕಳ್ದೋಯ್ತು ಅಂದ್ರೆ ಅವ್ರ ಮನ್ಸ್ ತಡೆಯತ್ತ ಹೇಳಿ? ಹಾಗಂತ ಅಷ್ಟೊಂದ್ ಡ್ರಾಮಾ ಬೇಕಿತ್ತ? ಅದು ಹಬ್ಬದ ದಿನ ಅಲ್ಲ ರೀ,
ನೀವು ಯಾವಾಗ ಶಾಸ್ತ್ರ ಪಂಚಾಂಗ ಹಬ್ಬ ದಿನ ಎಲ್ಲ ನೋಡೋದಕ್ಕೆ ಶುರು ಮಾಡಿದ್ರಿ ಕೈಯಲ್ಲಿ ಪಂಚಾಂಗ ಹಿಡ್ಕೊಂಡು ಓಡಾಡೋ ಅತ್ತೆಗೆ ನಾವು ಸ್ಟೇಷನ್ ಗೆ ಹೋಗೋ ಸಮಸ್ಯೆ ಇಲ್ಲ ಅಂದಮೇಲೆ ನೀವೇನ್ರಿ ನಿಮಗೆ ಒಳಗೆ ಬರೋದಕ್ಕೆ ಸಂಕೋಚ ಆದ್ರೆ ಹೊರಗಡೆನೇ ಕೂತಿರಿ ನಾನು ಒಳಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಮಹಾಮಂಗಳಾರತಿ ಅಷ್ಟೊತ್ತಲ್ಲಿ ವಾಪಸ್ ಬರಬೇಕು ರೀ ತಡ ಆಗುತ್ತೆ ಹೊರಡೋಣ ನನ್ನ ಕಾಲೇ ಕಟ್ ಮಾಡ್ತೀಯಾ ತಾಂಡವ್ ಹೆಂಡತಿ ಪಕ್ಕದಲ್ಲಿ ಇದ್ರೆ ನಾನು ಬೇಕಾಗಲ್ಲ ಅಲ್ವಾ ಹೀಗೆ ಆದ್ರೆ ನೀ ನನಗೆ ಸಿಗಲ್ಲ ತಾಂಡವ್ ನಾನು ಟಿಪಿಕಲ್ ಗರ್ಲ್ ಫ್ರೆಂಡ್ ಬುದ್ಧಿ ತೋರಿಸಬೇಕು ನೀನು ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ ತಾಂಡವ್ ಇವತ್ತು ನಾನಾ ಭಾಗ್ಯನ ಅಂತ ಡಿಸೈಡ್ ಆಗಲೇಬೇಕು ನಾನಂತೂ ರಘುನ ಮದುವೆ ಆಗಲ್ಲ ನೀನು ಬರೋವರೆಗೂ ನಿಮ್ಮ ಮನೆ ಹತ್ರನೇ ಕಾಯ್ತೀನಿ ನಾನಂತೂ ನಿನ್ನ ಬಿಡಲ್ಲ ತಾಂಡವ್ ಹೆದರ್ಕೊಂಡ್ರಾಗಲ್ಲ ಈ ಬಂದಿರೋ ಪ್ರಾಬ್ಲಮ್ ಫೇಸ್ ಮಾಡಲೇಬೇಕು ಅವಳು ಒಳಗಡೆ ಬಾಯಿ ಬಿಡೋಕೆ ಬಿಡಬಾರದು ಇವಳನ್ನ ಎಲ್ಲಾದರೂ ಮೂಲೆಯಲ್ಲಿ ನಿಲ್ಲಿಸಿ ನಾನೇ ಇನ್ಸ್ಪೆಕ್ಟರ್ ಹತ್ರ ಮಾತಾಡಬೇಕು ಕೇಸ್ ಮುಂದಕ್ಕೆ ಹೋಗದೇ ಇರೋ ತರ ಏನಾದರೂ ಮಾಡಲೇಬೇಕು ಒಂದು ಕಂಪ್ಲೇಂಟ್ ಗೀಚ್ ಹೋಗತಾನೆ ಗೀಚಿಟ್ ಹೋಗೋಣ ಏನಾಗಲ್ಲ ರೀ ಭಾಗ್ಯ ಇನ್ಸ್ಪೆಕ್ಟರ್ ಹತ್ರ ನಾನು ಮಾತಾಡ್ತೀನಿ ನೀನೇನು ಮಾತಾಡಕ್ಕೆ ಹೋಗಬೇಡ ಮೊದಲೇ ನಿನಗೆ ಮಾತಾಡಕ್ಕೆ ಬರಲ್ಲ ನೀನೇನೋ ಹೇಳಿ ಅವರು ಇರಿಟೇಟ್ ಆಗಿ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಡೀರಿ ನೋಡೋಣ ಪ್ರಸಾದ ತಗೊಂಡು ಸ್ವಾಮಿ ಜೈ ಗಣೇಶ ಏನ್ ತಿನ್ನೋದೋ ಏನೋ ಹೋಯ್ತಲ್ಲ ಬೆಳ್ಳಿ ತಟ್ಟೆ ಬೆಳ್ಳಿ ಚಂಬು ಉದ್ಧರಣೆ ಲೋಟ ದೀಪದ ಕಂಬ ಎಲ್ಲ ಹೋಯ್ತಲ್ಲ ಪ್ರತಿ ಹಬ್ಬದಲ್ಲೂ ಸುನಂದ ನಾನು ಬೆಳ್ಳಿ ಲೋಟದಲ್ಲಿ ಪಂಚಾಮೃತ ಕುಡಿತಾ ಇದ್ದೆ ಬೆಳ್ಳಿ ತಟ್ಟೆಯಲ್ಲಿ ಪ್ರಸಾದ ಕಲಸಿ ಒಂದ್ ಕಡೆಯಿಂದ ಎಲ್ಲಾರ್ಗೂ ಕೊಟ್ಕೊಂಡು ಬರ್ತಾ ಇದ್ದೆ ಲಕ್ಷಣವಾಗಿ ಇವತ್ತು ನೋಡಿ ನೋಡಿ ಎಲೆನೇನ್ ತಿನ್ನೋ ಪರಿಸ್ಥಿತಿ ಬಂತಲ್ಲ ನಂದು ಹೀಗಾಗ್ಬಾರ್ದಾಗಿತ್ತು ಸುನಂದ ನನಗೆ ಹೀಗಾಗ್ಬಾರ್ದಾಗಿ ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ ತುಂಬಾ ಅಂದ್ರೆ ತುಂಬಾ ನೋವಾಗ್ತಾ ಇದೆ ಈ ಅಮ್ಮನೋ ಇದು ನಾಟಕನೋ ಭಗವಂತ ಕಳೆದ ಜನ್ಮದಲ್ಲಿ ಖಂಡಿತ ಈ ಹೆಂಗ್ಸ್ ಯಾವುದೋ ಒಂದು ನಾಟಕ ಕಂಪನಿಲಿ ಹುಟ್ಟಿತ್ತು ಅನ್ಸುತ್ತೆ ಇಲ್ಲ ಅಂದ್ರೆ ದೊಡ್ಡ ಸಿನಿಮಾ ನಟಿನೇ ಆಗಿರ್ಬೇಕು
ಸಾಮಾನ್ಯರ ಕೈಯಲ್ಲಿ ಇಷ್ಟೆಲ್ಲ ನಾಟಕ ಮಾಡಕ್ ಸಾಧ್ಯನಾ? ಇಲ್ಲಪ್ಪ, ಇಲ್ಲ, ಸಾಧ್ಯನೇ ಇಲ್ಲ. ಉಷ್ಮಾ, ಬೆಳ್ಳಿ ತಟ್ಟೆಲ್ಲಾದ್ರೂ ತಿನ್ನು, ಎಲ್ಲೆಲ್ಲಾದ್ರೂ ತಿನ್ನು, ಯಾವ್ದ್ರಲ್ಲಿ ತಿಂದ್ರು ಪ್ರಸಾದ ಪ್ರಸಾದನೇ ಅಲ್ವಾ? ಹಾಗಂತ ಕಳ್ದೋಗಿರೋ ಬೆಳ್ಳಿ ಪಾತ್ರೆನೆಲ್ಲ ಮರ್ತು ಬಿಡ್ಲ ನಾನು? ನಮ್ಮ ಅಮ್ಮ ಬಂದು ಕೇಳ್ತಾರೆ ನಾಳೆ, ಏನ್ ಉತ್ತರ ಹೇಳಿ ಅವ್ರಿಗೆ? ಅಯ್ಯೋ ದೇವ್ರೇ, ಈಗ ಇವರಿಬ್ರು ಸ್ಟೇಷನ್ಗೆ ಹೋಗಿದಾರಲ್ಲ, ಅಲ್ಲಿ ಏನೋ ಒಂದು ವಿಷಯ ಗೊತ್ತಾಗತ್ತೆ. ನೀ ಯಾಕೆ ವರಿ ಮಾಡ್ತೀಯ ಹೀಗೆ? ಆದ್ರೂ ಹೀಗ ಆಗ್ಬಾರ್ದಾಗಿತ್ತು ರೀ, ಅದು ಹಬ್ಬದ ದಿನ, ನನಗೆ ಹೀಗ ಆಗ್ಬಾರ್ದಾಗಿತ್ತು. ಪಾಪ ನನ್ನ ಅತ್ತೆ ಅಂದ್ರೆ ನಿಮ್ಮಮ್ಮ ಮೇಲ್ಗಡೆಯಿಂದ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ ಏನೋ. ಅತ್ತೆಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ಎಲ್ಲ ಕಳ್ಕೊಂಡ್ಬಿಟ್ಟೆ ತಾಯಿ ನಾನು, ಎಲ್ಲ ಬೆಳ್ಳಿ ಪಾತ್ರೆ ಹೋಯ್ತು. ಅಲ್ಲ ಬಿಕ್ಕಿ, ಊರೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ನೀವ್ ಹೀಗ್ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಈಗೇನ್ ಮಾಡ್ಲಿ ನಾನು? ನಿಮ್ ಮಗನಿಗ್ ಬುದ್ಧಿ ಇರ್ಬೇಕಾಗಿತ್ತು. ಅಲ್ಲ ಮಾತೆತ್ತಿದ್ರೆ ನನ್ ಮಗ ರಾಜ, ನನ್ ಮಗ ಚಲದಂಕಮಲ್ಲ ಅಂತ ಏನೇನೋ ಹೊಗಳ್ತಾ ಇರ್ತೀರಾ? ಇದೇನಾ ಅವ್ನ ಬುದ್ಧಿವಂತಿಗೆ? ದಾರಿಲಿ ಹೋಗೋರ್ನೆಲ್ಲ ಕರೆದು ಕರೆದು ನೀರ್ ಕುಡ್ಸಿ ನಿಮ್ ಮನೆ ಬೆಳ್ಳಿ ಸಾಮಾನೇ ಕದ್ಕೊಂಡು ಹೋಗಂಗ್ ಮಾಡಿದ್ನಲ್ಲ ನಿಮ್ ಮಗ, ನಿಮ್ಗೆ ನೀರ್ ಕುಡ್ಸಿದ್ನಲ್ರಿ, ಇದಕ್ಕೇನಂತೀರಾ? ನೀವು ಸ್ವಲ್ಪ ಸುಮ್ನಿರಿ ಸುನಂದ, ನನ್ ಮಗಂದ್ ಹಾಗೆಲ್ಲ ಹೇಳಕ್ ಹೋಗ್ಬೇಡಿ. ನನ್ ರಾಜ ಹಸು ತರ, ಪಾಪ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಒಳಗ್ ಕರೆದು ನೀರ್ ಕೊಟ್ಟ, ಅದಕ್ ನೀವ್ ಈ ತರ ಮಾತಾಡದ? ಹಸು ಅಂತೆ ಹಸು, ಛೇ, ಈ ಯಮನ್ ಕುರುಡು ಪ್ರೀತಿನೇ ಅವನ್ನ ಹೀಗ ಹಾಳು ಮಾಡಿರೋದು. ಹಸು ಅಲ್ಲ, ತೋಳು ಜಾತಿಯವನು. ರಾಕ್ಷಸ, ರಾಕ್ಷಸ ನೋಡಿ ಬಿಗ್ದೆಮ್ಮ, ಇದೆಲ್ಲ ಕಟ್ಟು ಕತೆ. ನಿಮ್ ಮಗ ಕತೆ ಕಟ್ತಿದ್ದಾನೆ, ನಾನ್ ಇದನ್ನೆಲ್ಲ ನಂಬಲ್ಲ. ನಿಮ್ ಮಗ ಏನೋ ಸುಳ್ಳು ಹೇಳ್ತಾ ಇದ್ದಾನೆ. ಅವನ್ ಯಾಕೆ ಸುಳ್ಳು ಹೇಳ್ಬೇಕು? ಅದರಿಂದ ಅವನಿಗೇನ್ ಸಿಗತ್ತೆ? ಯಾರಿಗ ಗೊತ್ತು ಏನ್ ಸಿಗತ್ತೆ ಅಂತ. ಅಲ್ಲ, ನಿಮ್ಮನ್ ನೋಡಕ್ಕೆ ಆಸ್ಪತ್ರೆಗೂ ಬರ್ಲಿಲ್ಲ, ಈಗ ಇಲ್ಲಿ ನೋಡಿದ್ರೆ ಇದು ಬೇರೆ ಕತೆನಾ? ಏನೋಪ್ಪ, ಅಮ್ಮನ್ನೇ ನೋಡಕ್ ಬರ್ದೇ ಇರೋನು ಊರಲ್ಲಿರೋರ್ನೆಲ್ಲ ನೋಡ್ತಾನಂದ್ರೆ ನಾನ್ ನಂಬಲ್ಲ. ಈ ಸುನಂದ ಅದನ್ನೇ ಹೇಳಿ ಚುಚ್ಚಿ ಚುಚ್ಚಿ ನನ್ನನ್ನ ಹಿಂಸೆ ಮಾಡ್ತಾ ಇದೆ. ಇವತ್ತು ಬೆಳ್ಳಿ ಪಾತ್ರೆ ಸಿಗದೇ ಇರ್ಬೇಕಂತೆ ಆಗಿದೆ ರಾಜಂಗೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಕಳ್ದೋಗಿರೋ ಬೆಳ್ಳಿ ಪಾತ್ರೆ, ಕಳ್ತನ ಮಾಡಿರೋ ಕಳ್ಳ ಸಿಕ್ಕಿದ್ರೆ ಗಣೇಶಂಗೆ ಒಂದ್ ಬೆಳ್ಳಿ ಇಲಿ ಮಾಡಿಸ್ಕೊಡೋಣ ಅಂತ ಹರಕೆ ಹೊತ್ಕೋತಾ ಇದ್ದೆ. ದೇವ ಗಣೇಶ, ಹೊರಗಿನ ಕಳ್ಳ ಜೊತೆ ಮನೆ ಕಳ್ಳನು ಸಿಕ್ಬಿದ್ರೆ ನಾನ್ ನಿನ್ ಕಡುಬಿನ ಹಾರನೇ ಹಾಕ್ತೀನಿ, ಮೋದಕದ ಮಳೆನೇ ಸುರಿಸ್ತೀನಿ. ಇಷ್ಟೆಲ್ಲ ಕಣ್ಣ ಮುಚ್ಚಾಲೆ ಆಡ್ತಿರೋ ನನ್ನ ಅಳಿಯನ್ ನಿಜವಾದ ಮುಖ ಗೊತ್ತಾಗೋ ತರ ಮಾಡು ದೇವಾ.